ಹೇಳಿ ನಿಮಗೆ ಡಾಕ್ಟರ್ ಕೂಡ ಹೇಳ್ತಾರೆ. ಈ ಕರುಳಿನ ಕ್ಯಾನ್ಸರನ್ನು ಕಂಟ್ರೋಲಲ್ಲಿ ಇಡೋದಕ್ಕೆ ಸಂಪೂರ್ಣವಾಗಿ ಗುಣಮುಖ ಆಗೋದಕ್ಕೆ ಮೊದಲೇ ಮಾತು ಅವ್ರು ತಿನ್ನಂತ ಹೇಳೋದು ಬೆಂಡೆಕಾಯಿ. ಹಾಗಾಗಿ ನೀವು ದಿನನಿತ್ಯದಲ್ಲಿ ಬೆಂಡೆಕಾಯಿನ ಸ್ನೇಹಿತರೆ ತಿನ್ನಿ. ಇನ್ನು ಇದರಲ್ಲಿ ನೋಡಿ ಓಡಿ ಗೋಲ್ಡನ್ ಕಲರ್ ಆಗಿದೆ, ತುಂಬ ದೊಡ್ಡದ ಶೇಡಿಂಗ್ ಐತಿ. 3 ಪೀಸ್ ಬಂದರೆ ಪ್ಯಾಂಟ್ ಮತ್ತು ಟಾಪ್ ಮೊದಲು ಕೊಡಿಸಿದ್ದು ಡ್ರೆಸ್. ತನಗೆ ಬಂದು ಸ್ಕಾಲರ್ಶಿಪ್ಪಲ್ಲಿ ಈ ಥರ ಡ್ರೆಸ್ ಗಿಫ್ಟ್ ಕೊಟ್ಟಿದ್ದಾರೆ ಮಗಳು. 3 ಡ್ರೆಸ್ ಸಾಕತ್ತ ಇಂಜಿನಿಯರ್ ಕರ್ಸ್ ಎಂಬುದ್ರಿಂದ ನಮ್ಮ ಮನೆಯಾಗ ಎಲ್ಲ ಖುಷಿಯಾಗಿದೆ. ಓಕೆ, ನಿಮ್ಗೆ ಯಾವ ರೀತಿ ಅನಿಸ್ತು ಅಂತ ಹೇಳಿ. ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ನಾನು ನಿಮ್ಮ ಪ್ರೀತಿಯ ಗೆಳತಿ ರಾಜೇಶ್ವರಿ. ಎಲ್ಲರಿಗೂ ನಮಸ್ಕಾರ. ಐ ಹೋಪ್ ನೀವೆಲ್ಲರೂ ತುಂಬಾ ಚೆನ್ನಾಗಿದ್ದೀರ ಅನ್ಕೋತಾ ಇದ್ದೀನಿ. ಓಕೆ ಸ್ನೇಹಿತರೆ, ಇವತ್ತು ನಾನು ಮನೆಯಲ್ಲಿ ಬೆಂಡೆಕಾಯಿ ಫ್ರೈ ಮಾಡ್ತಾ ಇದ್ದೀನಿ. ಡೈಲಿ ಬ್ಲಾಗ್ ಜೊತೆಗೆ ನಾವು ಒಂದೊಂದು ವಿಷಯನ ನಮ್ಮ ಮನೆಯಲ್ಲಿ ಬಳಸ್ತಕ್ಕಂಥ ಒಂದು ಅಡುಗೆ ಮನೆಯಲ್ಲಿ ವೆಜಿಟೇಬಲ್ ಆಗಿರ್ಬೋದು, ಫ್ರೂಟ್ಸ್ ಆಗಿರ್ಬೋದು, ಇದು ಯಾವುದೇ ರೀತಿ ಆಲ್ಮೋಸ್ಟ್ ಎಲ್ಲ ಮಹಿಳೆಯರಿಗೆ ಗೊತ್ತಿರುತ್ತೆ, ಕೆಲವೊಂದು ವಿಷಯ ಗೊತ್ತಿರೋದಿಲ್ಲ. ಹಾಗಾಗಿ ನಾನು ನನಗೆ ತಿಳಿದ ಮಟ್ಟಿಗೆ ಕೆಲವೊಂದಿಷ್ಟು ವಿಷಯಗಳನ್ನ ನಿಮ್ಮ ಜೊತೆ ಶೇರ್ ಮಾಡ್ತಾ ಇದ್ದೀನಿ ಸ್ನೇಹಿತರೆ. ಇವತ್ತು ನಾನು ಬೆಂಡೆಕಾಯಿ ಫ್ರೈ ಮಾಡ್ತಾ ಇದ್ದೀನಿ. ಆಲ್ಮೋಸ್ಟ್ ಎಲ್ಲರ ಮನೆಯಲ್ಲಿ ಎಲ್ಲ ನಾನು ಒಂದು ಸ್ವಲ್ಪ ಏನಾದರೂ ವಿಡಿಯೋ ಮಾಡೋಕ್ಕಿಂತ ಮುಂಚೆ ಸರ್ಚ್ ಮಾಡ್ಕೊಂಡಿರ್ತೀನಿ. ಆ ರೀತಿ ಮಾಡಿಕೊಂಡಾಗ ಎಲ್ಲರ ಮನೆಯಲ್ಲಿ ಬೆಂಡೆಕಾಯಿ ಅಂದ ತಕ್ಷಣ ಸ್ವಲ್ಪ ಮೂಗು ಮರಿತಾರೆ. ಅಂದರೆ ನಮ್ಮ ಉತ್ತರ ಕರ್ನಾಟಕ ಕಡೆ ಮೂಗು ಮರಿತೀವಿ ಅಂತ ಹೇಳ್ತೀವಿ. ಅಂದರೆ ಅಲಕ್ಷ್ಯ, ಅದೇನು ಹೆಚ್ಚಬೇಕಾದ್ರೆ ಅಳ್ಳಾಳ್ಳಿ ಬರುತ್ತೆ, ಫ್ರೈ ಮಾಡ್ತಿರ್ಬೇಕಾದ್ರೆ ಅಳ್ಳಾಳ್ಳಿ ಬರುತ್ತೆ. ಕಟ್ ಮಾಡೋ ಮಹಿಳೆಯರಿಗೂ ಕೂಡ ಅದು ಇಷ್ಟ ಆಗಲ್ಲ. ಬಟ್ ಅದರಲ್ಲೇ ಇರ್ತಕ್ಕಂಥ ನಿಮಗೊಂದು ಒಂದು ಇಷ್ಟೊಂದು ಒಳ್ಳೆಯ ಅಂಶ ಇದೆಯಲ್ಲ, ಹೇರಳವಾಗಿ ಖನಿಜಾಂಶ ಜಾಸ್ತಿ ಇದೆ, ವಿಟಮಿನ್ ಎ ಅಂತೂ ಅದರಲ್ಲಿ ಸಿಕ್ಕಾಪಟ್ಟೆ ಇದೆ ಸ್ನೇಹಿತರೆ. ಹಾಗಾಗಿ ಅದನ್ನು ನೀವು ಮನೆಯಲ್ಲೇ ನಿಮ್ಮ ಮಕ್ಕಳಿಗೆ ಯಾವುದಾದ್ರೂ ಒಂದು ಮುಖಾಂತರ ವಾರದಲ್ಲಿ ಅಟ್ಲೀಸ್ಟ್ ನಿಮಗೆ ಡೈಲಿ ಮಾಡೋಕ್ಕಾಗಿಲ್ಲ ಅಂದರೂ ವೀಕ್ಲಿ ಒನ್ ಟೈಮ್ ವಾರದಲ್ಲಿ ಒಂದು ದಿನ ಆದರೂ ನಿಮ್ಮ ಮಕ್ಕಳಿಗೆ ಸಾಯಂಕಾಲ ಸ್ನ್ಯಾಕ್ಸ್ ಆಗಿ ಕೊಡ್ಬೋದು, ಅಥವಾ ಸಾಯಂಕಾಲ ಒಂದು ಪಲ್ಯ ಚಟ್ನಿ ಮಾಡಿಕೊಡ್ಬೋದು. ಅದರಿಂದ ನಾನಾ ನಮ್ಮನೆ ಬೆಂಡೆಕಾಯಿ ಚಟ್ನಿ ಮಾಡ್ಬೋದು, ಮಕ್ಕಳಿಗೆ ಗೊತ್ತೇ ಆಗೋದಿಲ್ಲ. ಯಾಕಂದರೆ ನಿಮ್ಮ ಮಕ್ಕಳಿಗೆ ನೀವು ಫಸ್ಟ್ ತಿಂದರೆ ನಿಮ್ಮನ್ನು ಅಬ್ಸರ್ವ್ ಮಾಡ್ತಕ್ಕಂಥ ಮನೆಯಲ್ಲಿರ್ತಕ್ಕಂಥ ನಿಮ್ಮನ್ನು ಅಬ್ಸರ್ವ್ ಮಾಡ್ತಕ್ಕಂಥ ಮಕ್ಕಳು ನಮ್ಮ ಮನೆಯಲ್ಲಿ ಇದನ್ನು ತಿಂತಾರ, ನಾವು ತಿನ್ನಬೇಕು ಅನ್ನೋದನ್ನು ಸ್ಟಾರ್ಟ್ ಮಾಡ್ತಾರೆ ಅಲ್ವಾ. ಯಾವಾಗಲೂ ಒಳ್ಳೆಯದನ್ನು ನಾವು ಮನೆಯಲ್ಲಿ ಯಾವ ರೀತಿ ರೂಢಿ ಮಾಡ್ಕೊಂಡು ಹೋಗ್ತೀವಿ ಅದನ್ನೇ ಮಕ್ಕಳು ಕೂಡ ರೂಢಿ ಮಾಡ್ತಾರೆ. ಹಾಗಿದ್ರೆ ಬನ್ನಿ ಸ್ನೇಹಿತರೆ, ಇವತ್ತು ನಾನು ಬೆಂಡೆಕಾಯಿ ಫ್ರೈ ಮಾಡಿದೆ. ಇಷ್ಟು ಚೆನ್ನಾಗಿದೆ ಟೇಸ್ಟ್ ಅಂದರೆ ಅದನ್ನು ಕಂಟಿನ್ಯೂ ಆಗಿ ನಾನೇ ತಿಂದ್ಬಿಡಬೇಕು ಅನ್ನುವಷ್ಟು ಟೇಸ್ಟ್ ಆಗಿದೆ. ಅದು ಹೇಗೆ ಮಾಡಿದೆ ಅಂತ ಮೊಸಲು ನೋಡ್ಕೊಂಡು ನೋಡಿ ಸ್ನೇಹಿತರೆ. ಬೆಂಡೆಕಾಯಿನ ಚೆನ್ನಾಗಿ ತೊಳೆದು 1-2 ನಿಮಿಷ ಆರಾಗಿ ಬಿಡಬೇಕು. ನೀರಿನಂಶ ಎಲ್ಲ ಚೆನ್ನಾಗಿ ಹೋಗಿಬಿಟ್ಟಿದ್ರೆ ಚೆನ್ನಾಗಾಗುತ್ತೆ ಫ್ರೈ ಮಾಡೋದಕ್ಕೆ. ನಿಮ್ಗೆ ಒಳ್ಳೊಳ್ಳೊಳ್ಳೆ ಅಂತ ಅಂತಿರ್ತೀರಲ್ವ, ಅದು ಸಿಗೋದಿಲ್ಲ. ಈ ರೀತಿ ಸ್ವಲ್ಪ 2 ನಿಮಿಷ ಬಿಟ್ಟರೆ ಸಾಕು, ನೀರೆಲ್ಲ ಬಸ್ಕೊಂಡ್ಬಿಟ್ಟಿರುತ್ತೆ. ಹಾಗಾದರೆ ಇಲ್ಲಿ ಮುಂಚೆ ಅದು ಆರೋದಕ್ಕಿಂತ ಮುಂಚೆ ನಾನು ಏನೇನು ಸ್ಪೈಸಿ ಹಾಕೋಬೇಕು ಅಂತ ತೋರಿಸ್ತಾ ಇದ್ದೀನಿ. ನಾನು ಆಲ್ಮೋಸ್ಟ್ ಬಳಸೋದು ಎಲ್ಲ ಮಸಾಲೆ ಪದಾರ್ಥ ಅಂದರೆ MTR ಅವ್ರದ್ದು, ಯಾಕಂದರೆ ತುಂಬ ಚೆನ್ನಾಗಿ ಟೇಸ್ಟಿಯಾಗಿರುತ್ತೆ ಅಂತ. ಮೊದಲನೇದಾಗಿ ನೋಡಿ, ಇಲ್ಲಿ ನಾನು ಒಂದು ಸ್ವಲ್ಪ ಜಾಸ್ತಿ ಬೇಕಾಗೋದಿಲ್ಲ ಬೆಂಡೆಕಾಯಿ ಫ್ರೈ ಮಾಡೋದಕ್ಕೆ. ಹಾಗಾಗಿ ಸ್ವಲ್ಪ ಸಾಂಬಾರ್ ಮಸಾಲೆ ಸ್ವಲ್ಪ 1 ಸ್ಪೂನ್ ಆಗುವಷ್ಟು ನಿಮ್ಮ ಬೆಂಡೆಕಾಯಿ, ನಾನು ಇವತ್ತು 1/2 ಕೆಜಿ ಆಗುವಷ್ಟು ಬೆಂಡೆಕಾಯನ್ನು ತೊಗೊಂಡಿದ್ದೀನಿ. ಕರೆಕ್ಟಾಗಿ 1/2 ಕೆಜಿ ಬೆಂಡೆಕಾಯಿ ಫ್ರೈ ಮಾಡ್ತಾ ಇದ್ದೀನಿ. ಸ್ವಲ್ಪ ಸಾಂಬಾರ್ ಮಸಾಲ, ಸ್ವಲ್ಪ ಧನಿಯಾ ಪೌಡರ್, ಹಾಗೆ ಸ್ವಲ್ಪ ಗರಂ ಮಸಾಲ, ಇವು ಮೂರೂ ಹಾಕೋತಾ ಇದ್ದೀನಿ. ಯಾಕಂದರೆ ರುಚಿ ತುಂಬ ಚೆನ್ನಾಗಿ ಬರುತ್ತೆ, ಹಾಗೆ ಜಾಸ್ತಿನೂ ಹಾಕೋದು ಅವಶ್ಯಕತೆ ಇರೋದಿಲ್ಲ, ಸುಮ್ಮ ಫ್ಲೇವರಿಗೋಸ್ಕರ. ಹಾಗಾಗಿ ಒಂದು ಸ್ವಲ್ಪ ಒಣ ಖಾರ ಪುಡಿ, ಅಂದರೆ ಕೆಂಪು ಪೌಡರ್ ಅಂತ ಏನು ಹೇಳ್ತೀವಲ್ಲ, ಒಣ ಖಾರ ಪುಡಿ. ಹಾಗೆ ನೋಡಿ, ಇಲ್ಲಿ ನಾನು ಸ್ವಲ್ಪ ಜೀರಿಗೆನ ಇದರಲ್ಲಿ ಮಿಕ್ಸ್ ಮಾಡ್ತಾ ಇದ್ದೀನಿ. ಯಾಕಂದರೆ ಜೀರಿಗೆ ಕೂಡ ಆರೋಗ್ಯಕ್ಕೆ ತುಂಬಾ ಒಳ್ಳೆಯದು, ಹಾಗಾಗಿ ಸ್ವಲ್ಪ ಜೀರಿಗೆ ಹಾಗೆ ಡೈರೆಕ್ಟಾಗಿ ಹಾಕೋತಾ ಇದ್ದೀನಿ ಜೀರಿಗೆ. ಇಲ್ಲಿ ನಾವು ಕರಿಬೇವು ಪೌಡರ್ನ ಯಾವಾಗಲೂ ಮಾಡಿಟ್ಕೊಂಡಿರ್ತೀನಿ. ಆಲ್ಮೋಸ್ಟ್ ನೋಡಿಲ್ಲ ಅಂದರೆ ನನ್ನ ಚಾನಲ್ನಲ್ಲಿ ಸಿಗುತ್ತೆ, ನಿಮಗನ್ನು ನೋಡ್ಕೊಂಡು ಬನ್ನಿ. ಕರಿಬೇವು ಪೌಡರು, ಹಾಗೆ ಒಂದು ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪು. ಉಪ್ಪು ಜಾಸ್ತಿ ಬೇಕಾಗೋದಿಲ್ಲ, ಹಾಗಾಗಿ ಸ್ವಲ್ಪನೇ ಸ್ವಲ್ಪ ಉಪ್ಪನ್ನು ಹಾಕ್ಕೊಳ್ಳಿ. ಕೊನೆಯದಾಗಿ ನಾನಿಲ್ಲಿ ಕಡಲೆ ಹಿಟ್ಟು ಹಾಕೋತಾ ಇದ್ದೀನಿ. ಬೇಕಂದರೆ ಇದ್ರ ಜೊತೆ ಅಕ್ಕಿ ಹಿಟ್ಟು ಕೂಡ ಮಿಕ್ಸ್ ಮಾಡ್ತಾರೆ ಜನ, ಅಕ್ಕಿ ಹಿಟ್ಟು ಹಾಕ್ಕೋಬೋದು. ನಾನು ಎರಡನ್ನೂ ಹಾಕಿ
ಒಂದು ಸಲ ಮಾಡ್ತೀನಿ ಹಾಗೆ ಅಕ್ಕಿ ಹಿಟ್ಟು, ಇಲ್ಲ ಅಂದರೆ ಬರೀ ಕಡಲೆ ಹಿಟ್ಟನ್ನು ಹಾಕಿ ಕೂಡ ಮಾಡ್ತೀನಿ. ಅಕ್ಕಿ ಹಿಟ್ಟು ಹಾಕೋದ್ರಿಂದ ಸ್ವಲ್ಪ ಕ್ರಿಸ್ಪಿ ಬರುತ್ತೆ, ಬರೀ ಕಡಲೆ ಹಿಟ್ಟು ಹಾಕಿದ್ರಿಂದ ಸಾಫ್ಟ್ ಆಗುತ್ತೆ. ಹಾಗಾಗಿ ಈ ಸಲ ನಾನು ಕಡಲೆ ಹಿಟ್ಟನ್ನು ಹಾಕೋತಾ ಇದ್ದೀನಿ. ಇದನ್ನು ಎಲ್ಲನೂ ಚೆನ್ನಾಗಿ ಒಂದ್ಸಲ ಮಿಕ್ಸ್ ಮಾಡಿ ಈ ರೀತಿ ಗಂಟು ಗಂಟು ಯಾವುದೋ ಇರದ ಹಾಗೆ, ನೀರೇನು ಹಾಕದೆ ಎಣ್ಣೆ ಏನು ಹಾಕದೆ ಡೈರೆಕ್ಟಾಗಿ ಒಣ ಪೌಡರ್ನ ಚೆನ್ನಾಗಿ ಕೈಯಿಂದ ಈ ರೀತಿ ಮಿಕ್ಸ್ ಮಾಡ್ಕೊಂಬಿಡಿ ಸ್ನೇಹಿತರೆ. ಓಕೆನಾ, ಈ ರೀತಿ ಮಿಕ್ಸ್ ಆದಮೇಲೆ ಇಲ್ಲಿ ಆಲ್ರೆಡಿ ನಾವು ತೊಳೆದಂಥ ಬೆಂಡೆಕಾಯಿ ಏನಿರುತ್ತಲ್ವ, ನೀರಿನಂಶ ಎಲ್ಲ ಹೋಗಿಬಿಟ್ಟಿರುತ್ತೆ. ಇಲ್ಲಿ ಮತ್ತು ಮುಂದು ಮತ್ತು ಹಿಂದೆ ತುಂಬ ಎರಡನ್ನು ತೆಗೆದು ಈ ರೀತಿ ಸೆಂಟ್ರಾಗಿ ಒಂದು ಚಾಕುವಿನಿಂದ ಕಟ್ ಮಾಡ್ಕೊಂಬಿಡಿ. ಈ ರೀತಿಯಾಗಿ ನಮ್ಮ ಒಳಗೆ ಮಾಡಿಟ್ಕೊಂಡಿರ್ತೀವಲ್ವ ಪೌಡರ್ನ, ಅದನ್ನು ಫಿಲಪ್ ಮಾಡೋದಕ್ಕೆ. ದೊಡ್ಡ ಉದ್ದದಾಗಿ ಬೆಂಡೆಕಾಯಿ ಇತ್ತಂದರೆ ಅದರಲ್ಲಿ ಎರಡು ಭಾಗನ ಮಾಡ್ಕೊಳ್ಳಿ, ಸಣ್ಣದಾಗಿ ಇತ್ತಂದರೆ ಓಕೆ ಅಷ್ಟನ್ನೇ ಮಾತ್ರ ಬಿಟ್ಕೊಂಬಿಡಿ ಸ್ನೇಹಿತರೆ. ಈಗ ಇದನ್ನು ಅಷ್ಟು ನಾನು ಕಟ್ ಮಾಡ್ಕೊಂಡ್ಬಿಡ್ತೀನಿ. ಇದರಲ್ಲಿ ಕೆಲವೊಂದು ಬಲ್ತಿ ಬಂದಿರ್ತಾವೆ, ಬಲ್ತಿದ್ದರೆ ಅದನ್ನು ತಕ್ಕೊಂಡ್ಬಿಡಿ. ಈ ರೀತಿಯಾಗಿ ಎಲ್ಲನೂ ನಾನು ಇವಾಗ ಕಟ್ ಮಾಡ್ಕೊಂಡ್ಬಿಡ್ತೀನಿ. ನೋಡಿ ಇದು ಬಲ್ತಿದ್ದು ಜಾಸ್ತಿ ಟೈಟಾಗಿ ಇರುತ್ತೆ, ಬಲ್ತಿರುತ್ತೆ. ಇದನ್ನು ಫ್ರೈ ಮಾಡಿದರೆ ಫ್ರೈ ಕೂಡ ಆಗೋದಿಲ್ಲ, ತಿನ್ನೋಕ್ಕೂ ಕೂಡ ಬಾಯಿಗೆ ಚೆನ್ನಾಗಿ ಬರೋದಿಲ್ಲ. ಈಗ ನೋಡಿ ಎಲ್ಲನೂ ನಾನಿಲ್ಲಿ ಕಟ್ ಮಾಡ್ಕೊಂಡ್ಬಿಟ್ಟಿದ್ದೀನಿ. ಇವಾಗ ಈ ರೆಡಿ ಮಾಡ್ಕೊಂಡಿರತ್ತಂಥ ಏನು ಮಸಾಲೆ ಪೌಡರ್ ಇರುತ್ತಲ್ವ, ಇದನ್ನು ಇವಾಗ ಒಂದೊಂದಾಗಿ ಎಲ್ಲನೂ ಚೆನ್ನಾಗಿ ನೀಟಾಗಿ ಇದರೊಳಗೆ ತುಂಬ್ಕೋಬೇಕು ಸ್ನೇಹಿತರೆ. ಪ್ರತಿಯೊಂದನ್ನು ಜಾಸ್ತಿ ತುಂಬೋ ಅವಶ್ಯಕತೆ ಇಲ್ಲ, ಸ್ವಲ್ಪ ಸ್ವಲ್ಪ ಪೌಡರ್ನ ತುಂಬಿದರೆ ಸಾಕು. ಬೆಂಡೆಕಾಯಿ ತುಂಬ ರುಚಿಯಾಗಿರುತ್ತೆ. ಇದನ್ನು ನೀವು ಮಕ್ಕಳಿಗೆ ಯಾವುದಾದ್ರ ಜೊತೆ ಆದರೂ ಕೊಡ್ಬೋದು, ಅಥವಾ ಆಟ ಆಡ್ಕೋತಾ ಆದರೂ ತಿಂತಾನೆ ಇರ್ತಾರೆ. ಹಾಗಾಗಿ ಆರೋಗ್ಯಕ್ಕೆ ಒಳ್ಳೆಯದು ಇರೋ ಕಾರಣ ಬೆಂಡೆಕಾಯಿ ನೀವು ಯಾವುದಾದ್ರೂ ರೂಪದಲ್ಲಿ ಮಕ್ಕಳಿಗೆ ಮಾಡಿಕೊಡಿ ಅಂತ ನನ್ನ ಒಂದು ವಿಡಿಯೋ ಮುಖಾಂತರ ವಿನಂತಿ. ಯಾಕಂದರೆ ಈಗಿನ ಮಕ್ಕಳಲ್ಲಿ ಆರೋಗ್ಯ ಅಷ್ಟೊಂದು ಫುಡ್ ಸರಿಯಾಗಿ ಸಿಗ್ತಾ ಇಲ್ಲ. ಇರುವಂಥ ನಮ್ಮ ಬೆಳೆತಕ್ಕಂಥ ತರಕಾರಿಯನ್ನು ನಾವು ಕೊಡೋದ್ರಿಂದ ಅವರ ಆರೋಗ್ಯ ತುಂಬ ಚೆನ್ನಾಗಿ ಆಗ್ತಂತ ನೋಡಿ. ಎಲ್ಲನೂ ಇಲ್ಲಿ ನಾನು ಪೂರ ಪೌಡರ್ನ ಹಾಕಿ ತುಂಬ್ಕೊಂಡ್ಬಿಟ್ಟೆ. ಇವಾಗ ಇದನ್ನು ಮಾಡಬೇಕಾಗಿರೋದು ಇಷ್ಟೇ, ಪಟಪಟ್ ಅಂತ ಆಗಿಬಿಡುತ್ತೆ. ಒಂದು ಪಾತ್ರೆಯಲ್ಲಿ ಒಂದು ಸ್ವಲ್ಪ ಎಣ್ಣೆ ಹಾಕಿ ಇಟ್ಕೋತಾ ಇದ್ದೀನಿ. ನೋಡಿ ಇದೊಂದು ಪ್ಯಾನ್ ಕಾದ್ಮೇಲೆ ಒಂದು ಬುಟ್ಟಿ, ನಿಮ್ಮ ಮನೆಯಲ್ಲಿ ಯಾವುದೇ ಒಂದು ಬುಟ್ಟಿ ಇರುತ್ತಲ್ವ, ಅದಕ್ಕೊಂದು ಸ್ವಲ್ಪ ಎಣ್ಣೆ, ಜಾಸ್ತಿ ಎಣ್ಣೆ ಬೇಕಾಗೋದಿಲ್ಲ, ಸ್ವಲ್ಪ ಸ್ವಲ್ಪ ಎಣ್ಣೆನ ಹಾಕೋತಾ ಇದ್ದೀನಿ. ಇದು ಎಣ್ಣೆ ಬಿಸಿ ಆಗ್ತಿದ್ದಂಗೆ ಮತ್ತೆ ಇಲ್ಲಿ ಒಗ್ಗರಣೆಗೆ ಜೀರಿಗೆನ ಹಾಕೋತಾ ಇದ್ದೀನಿ. ಸಾಸಿವೆ ಹಾಕೋಬೇಡಿ, ಸ್ವಲ್ಪ ಜೀರಿಗೆ ಚಟ ಚಟ ಅಂತ ಸಿಡಿತಿದ್ದಂಗೆ ಸ್ವಲ್ಪ ಇಂಗು. ಈ ಥಂಡಿನ ಸೀಸನ್ನಿಗೆ ಇಂಗು ತಿನ್ನೋದರಿಂದ ಸಂಧ್ಯೆ ವಾತ ಬರೋದಿಲ್ಲ ಅಂತ ಹೇಳ್ತಾರೆ. ಹಾಗಾಗಿ ಇಂಗು ಮತ್ತು ಜೀರಿಗೆ ಚಟ ಚಟ ಅಂತ ಸಿಡಿತಿದ್ದಂಗೆ ತುಂಬಿ ಇಟ್ಕೊಂಡಿರುವಂಥ ಬೆಂಡೆಕಾಯಿನ ಹಾಕಿ ಚೆನ್ನಾಗಿ ಇದನ್ನು ಫ್ರೈ ಮಾಡ್ತಾ ಮಾಡ್ತಾ ಹೋಗಬೇಕು. ಅಂದರೆ ಬೇಯಿಸ್ತಾ ಬೇಯಿಸ್ತಾ ಹೋಗಬೇಕು. ಸ್ವಲ್ಪ ಫ್ರೈ ಆದರೆ ಇಷ್ಟೊಂದಿರೋ ಬೆಂಡೆಕಾಯಿ ಒಂದು ಸ್ವಲ್ಪ ಪ್ರಮಾಣಕ್ಕೆ ಬರುತ್ತೆ. ಈಗ ನಾನು ಅರ್ಧ ಕೆ ಜಿ ಬೆಂಡೆಕಾಯಿನೂ ಫ್ರೈ ಮಾಡಿದ್ದೀನಿ. ಯಾಕಂದರೆ ನಮ್ಮ ಮನೇಲಿ ಅರ್ಧ ಕೆ ಜಿ ಬೆಂಡೆಕಾಯಿ ಒಂದು ಅರ್ಧ ಗಂಟೆಯಲ್ಲಿ ಖಾಲಿ ಆಗಿಬಿಡುತ್ತೆ. ತುಂಬ ಚೆನ್ನಾಗಿ ಟೇಸ್ಟಿಯಾಗಿರುತ್ತೆ ನೋಡಿ. ಇಷ್ಟೊಂದು ಫ್ರೈ ಆದರೆ ಸಾಕು, ಇದನ್ನು ನೀವು ಹಾಗೆ ಆದರೂ ತಿನ್ಬೋದು, ಯಾವುದ್ರ ಜೊತೆಗಾದರೂ ತಿನ್ಬೋದು ಅಂತ ಸಾಕಷ್ಟು ಸಲ ಹೇಳಿದ್ದೀನಿ. ಓಕೆನಾ, ಈ ವಿಡಿಯೋ ಇಷ್ಟ ಆಗುತ್ತೆ ಅನ್ಕೋತಾ ಇದ್ದೀನಿ. ಓಕೆ, ಇದು ಇಲ್ಲಿಗೆ ಫ್ರೈ ಆಗಿದೆ ಸ್ನೇಹಿತರೆ. ನೋಡಿ ಸ್ನೇಹಿತರೆ, ಬೆಂಡೆಕಾಯಿ ಫ್ರೈ ತೊಗೊಂಡು ಬಂದಿದ್ದೀನಿ. ನಿಜವಾಗ್ಲೂ ಇಷ್ಟೊಂದು ಟೇಸ್ಟಾಗಿರುತ್ತೆ ಅಂದರೆ ಇದನ್ನು ತಿಂತಾನೆ ಇದ್ರೆ ವಿಡಿಯೋ ಮಾಡೋದು ಬೇಡಪ್ಪ, ನಾನೇ ತಿಂದು ಖಾಲಿ ಮಾಡಬೇಕು ಅನಿಸುತ್ತೆ. ಈ ರೀತಿಯಾಗಿ ಮಾಡಿ ನಿಮ್ಮ ಮಕ್ಕಳಿಗೆ ಒಂದು ಪ್ಲೇಟಲ್ಲಿ ಸೈಡಿಗೆ ಗೊತ್ತಿಲ್ಲದ ಹಾಗೆ ಇಟ್ಬಿಟ್ರಿ, ಅವರು ಸ್ಟಡಿ ಮಾಡ್ತಾ ಮಾಡ್ತಾ ಅವ್ರು ಏನೋ ಮಾಡ್ತಾ ಇರ್ತಾರೆ, ಅದರಲ್ಲಿ ಇದನ್ನು ತಿಂದು ಖಾಲಿ ಮಾಡ್ತಾರೆ ಸ್ನೇಹಿತರೆ. ಹಾಗಾದರೆ ನಾನು ಇದನ್ನು ಇದನ್ನು ಮುಂದಿಟ್ಕೊಂಡು ನಿಮ್ಮ ಜೊತೆ ಮಾತಾಡೋಕ್ಕಾಗಲ್ಲ, ಯಾಕಂದರೆ ಇದನ್ನು ನೋಡಿದ ತಕ್ಷಣ ತಿನ್ನಬೇಕು ಅನ್ನೋದು ಸ್ಟಾರ್ಟ್ ಆಗಿಬಿಡುತ್ತೆ. ಫಸ್ಟ್ ಇದನ್ನು ತಿನ್ಕೊಂಬಂದ್ಬಿಡ್ತೀನಿ. ನಿಜವಾಗ್ಲೂ ಇಷ್ಟು ರುಚಿಯಾಗಿದೆಯಲ್ಲ ಸರ್ ಬೆಂಡೆಕಾಯಿ ಫ್ರೈ, ಇನ್ನೂ ಅದೇ ಪೊಂಗಲ್ಲೇ ಇದನ್ನು ನಾನು ಸ್ನೇಹಿತರೆ. ಓಕೆ, ಇದನ್ನು ಯಾಕೆ ನಿಮಗೆ ತೋರಿಸ್ತಾ ಇದ್ದೇನೆ ಅಂದರೆ ಇವತ್ತು ನಾನು ಬೆಂಡೆಕಾಯಿ ಫ್ರೈ ಮಾಡಿದೆ. ಇದನ್ನು ನೀವು ರೊಟ್ಟಿ ಜೊತೆಯಾದರೂ ತಿನ್ಬೋದು, ಅಥವಾ ಅನ್ನದ ಜೊತೆಯಾದರೂ ತಿನ್ಬೋದು, ಅಥವಾ ಬಿಸಿ ಬಿಸಿ ಚಪಾತಿ ಜೊತೆಯಾದರೂ ತಿನ್ಬೋದು, ಅಥವಾ ಬಿಸಿ ಅನ್ನ ಜೊತೆಯಾದರೂ ಸೈಡ್ ಡಿಶ್ ಅಂತ ಆಗಿ ಇದನ್ನು ಒಂದು ಸ್ವಲ್ಪ ಚೂ ಮಾಡ್ತಾ ಅನ್ನನೂ ಊಟ ಮಾಡ್ಬೋದು. ಓಕೆ, ಯಾವುದೇ ಒಂದು ರೂಪದಲ್ಲಿ ಆದರೂ ನೀವು ಹೊಟ್ಟೆಗೆ ಹಾಕೋದ್ರಿಂದ ಇದು ಬೆಸ್ಟು. ಹಾಗಾಗಿ ಇದರಲ್ಲಿ ಏನೇನಿದೆ ಅಂತ ಒಂದು ಸೆಕೆಂಡ್ ತಿಳ್ಕೊಂಡು ಬರೋಣ. ಬನ್ನಿ ಸ್ನೇಹಿತರೆ, ಇದರಲ್ಲಿ ನೋಡಿ ವಿಟಮಿನ್ ಎ ಹೇರಳವಾಗಿ ಐತೆ ಸ್ನೇಹಿತರೆ. ಇದನ್ನು ನಾವು ಬೆಂಡೆಕಾಯಿನ ದಿನನಿತ್ಯ ಸೇವನೆ ಮಾಡ್ತಾ ಬಂದಿದ್ದಾದಲ್ಲಿ
ನಮಗೆ ಭಾಳ ಜನರಿಗೆ ನೋಡಿ ಹೊಟ್ಟೆ ಪಶನ್ ಆಗಂಗಿಲ್ಲ, ಜೀರ್ಣಕ್ರಿಯೆ ಅಷ್ಟು ಸರಿ ಇಲ್ಲ, ಮಲಬದ್ಧತೆ ಪ್ರಾಬ್ಲಮ್ ಇದೆ ಅಂತ ಹೇಳ್ತಾ ಇದೆ. ಇದಕ್ಕೆ ರಿಲೇಟೆಡ್ ಆದ ಬೆಂಡೆಕಾಯಿನ ನೀವು ಡೈಲಿ ತಿನ್ನುವುದರಿಂದ, ಅಂಥ ಪ್ರಾಬ್ಲಮ್ ಇರೋರಿಗೆ ಡೈಲಿ ತಿನ್ನುವುದರಿಂದ ಜೀರ್ಣಕ್ರಿಯೆ ಶಕ್ತಿ ಸರಾಗವಾಗಿ ಪ್ರಾಬ್ಲಮ್ ಕ್ರಿಯೆ ಆಗುತ್ತೆ. ಯಾಕಂದರೆ ಇದರಲ್ಲಿ ಹೇರಳವಾಗಿ ನಾರಿನ ಅಂಶ ಇದೆ, ಅಂದರೆ ಫೈಬರ್. ಫೈಬರ್ ಇರೋದ್ರಿಂದ ನಾರಿನ ಅಂಶ ಯಾವುದರಲ್ಲಿ ಹೆಚ್ಚಾಗಿ ಇರುತ್ತಲ್ವ ಅಲ್ಲಿ ಹೊಟ್ಟೆ ಪ್ರಾಬ್ಲಮ್ ಏನಿರುತ್ತಲ್ವ, ಜೀರ್ಣಕ್ರಿಯೆ ಶಕ್ತಿ ಏನಿರುತ್ತಲ್ವ ಅದು ಚೆನ್ನಾಗಿ ಆಗುತ್ತೆ ಸ್ನೇಹಿತರೆ. ಇದರಾಗಿ ಖನಿಜಾಂಶ ಜಾಸ್ತಿ ಇದೆ, ಪೊಟ್ಯಾಷಿಯಂ ಇದೆ, ಸತ್ಯಗೆ ಸಾಕಷ್ಟು ವಿಧ ವಿಧವಾದ ಅಂಶಗಳು ಇದಾವೆ. ಹಾಗೆ ಕಂಟಿನ್ಯೂ ಆಗಿ ಹೇಳ್ತೀನಿ. ಇನ್ನು ಪ್ರೆಗ್ನೆನ್ಸಿ ಇರತಕ್ಕಂಥ ಹೆಣ್ಮಕ್ಕಳು, ಪ್ರೆಗ್ನೆನ್ಸಿ ಇರತಕ್ಕಂಥ ಹೆಣ್ಮಕ್ಕಳಿಗೆ ಮೋಷನ್ ಕ್ಲಿಯರ್ ಆಗಿ ಆಗಲ್ಲ, ಅಥವಾ ಅವ್ರಿಗೆ ಬಾತ್ರೂಮಲ್ಲಿ ಭಾಳ ಹೊತ್ತನ ಕೂಡಕ್ಕೂ ಪ್ರಾಬ್ಲಮ್ ಆಗುತ್ತೆ, ಅಂಥ ಹೆಣ್ಮಕ್ಕಳಿಗೆ ನೀವು ದಿನನಿತ್ಯ ಒಂದು ಯಾವುದೇ ರೂಪದಲ್ಲಿ ಬೆಂಡೆಕಾಯಿ ಪಲ್ಯ ಮಾಡಿ, ಚಟ್ನಿ ಮಾಡಿ, ಫ್ರೈ ಮಾಡಿ, ಅಥವಾ ಏನಾದರೂ ಮಾಡಿ ನೀವು ಸಾಗು ಮಾಡಿ ಕೊಡಿ. ಈ ರೀತಿ ಒಂದು ಬೆಂಡೆಕಾಯಿ ಪಲ್ಯನ ನೀವು ಕೊಡೋದ್ರಿಂದ ಅವ್ರಿಗೆ ಜೀರ್ಣಕ್ರಿಯೆ ಶಕ್ತಿ ತುಂಬಾ ಚೆನ್ನಾಗಾಗುತ್ತೆ. ಇನ್ನು ಡೆಲಿವರಿ ಆದಮೇಲೆ ನೆಕ್ಸ್ಟ್ ಡೇಯಿಂದ ಡೆಲಿವರಿ ಆದ ಕ್ಷಣದಿಂದ ನೀವು ಬೆಂಡೆಕಾಯಿ ಪಲ್ಯನ ಮಾಡಿಕೊಟ್ರೆ ಎದೆ ಹಾಲು ಕೂಡ ಸಮೃದ್ಧಿ ಆಗುತ್ತೆ ಸ್ನೇಹಿತರೆ. ಅಷ್ಟೊಂದು ಇದರಲ್ಲಿ ವಿಟಮಿನ್ ಅಂಶ ಜಾಸ್ತಿನೇ ಇದೆ. ಹಾಗೆ ಬೆಂಡೆಕಾಯಿ ಪಾಣಂತರಿಗೆ ಕೊಡ್ಬೋದು, ಹೊಟ್ಟೆಯಲ್ಲಿ ಇರತಕ್ಕಂತಹ ಗರ್ಭಿಣಿಯರಿಗೆ ಕೊಡ್ಬೋದು. ಹಾಗೆ ಬೆಂಡೆಕಾಯಿನ ಚಿಕ್ಕ ಮಕ್ಕಳಿಂದ ಹಿಡಿದು ಏಜ್ ಆದವರಿಗೆ ಕೂಡ ಕೊಡ್ಬೋದು. ಯಾಕೆ ಹೇಳಿ, ಕಣ್ಣಿನ ದೃಷ್ಟಿ ಏನಿದೆ ಅಲ್ಲ ಅದು ಇಷ್ಟು ಸ್ಟ್ರಾಂಗ್ ಆಗುತ್ತಲ್ಲ. ಈಗ ಎಲ್ಲಿ ನೋಡಿದ್ರು ಸಣ್ಣ ಸಣ್ಣ ಮಕ್ಕಳಿಗೆ ಚಸ್ಮಾ ಬಂದ್ಬಿಟ್ಟಿರ್ತಾವ ಅಲ್ವಾ. ಹಾಗೆ ಭಾಳ ಮಂದಿ ಮನೆಯಲ್ಲಿ ಕೇಳಿ ನೀವು, ನನ್ನ ಮಕ್ಕಳಿಗೆ ಆರಾಮೇ ಇಲ್ಲ, ನೆಗಡಿ ಬಂತು, ಕೆಮ್ಮು ಬಂತು, ಅವ್ರ ಮೈಯಲ್ಲಿ ನಿರೋಧಕ ಶಕ್ತಿನೇ ಕಡಿಮೆ ಆಗಿಬಿಟ್ಟಿರುತ್ತೆ. ಯಾಕಂದರೆ ಜಂಕ್ ಫುಡ್ ಜಾಸ್ತಿ ತಿನ್ನೋದರಿಂದ ಅವರಿಗೆ ಈ ಮನೆಯಲ್ಲಿರ್ತಕ್ಕಂಥ ಕಾಯಿಪಲ್ಯಗಳ ಮಹತ್ವ ಆಗಲಿ, ಅವ್ರ ಮನೆಯಲ್ಲಿರ್ತಕ್ಕಂಥ ಮಮ್ಮಿಗಳಾಗಲಿ ಅದನ್ನು ತಿಳಿಸ್ಕೊಡೋದೇ ಇಲ್ಲ. ತಿನ್ನಂಗಿಲ್ಲಲ್ಲ, ಬಿಟ್ಟುಬಿಡು, ಹೋಗಲಿ ಅದ್ಬಿಟ್ಟಾಗ್ತಾರೆ ಇಲ್ಲ ಆ ತಪ್ಪನ್ನು ದಯವಿಟ್ಟು ಮಾಡಬೇಡಿ. ಬೆಂಡೆಕಾಯಿನ ಮಕ್ಕಳಿಗೆ ಹೇರಳವಾಗಿ ತಿನ್ನಿಸಿ. ಯಾಕಂದರೆ ಬೆಂಡೆಕಾಯಿ ತಿನ್ನೋದರಿಂದ ನಿಮ್ಮ ಮೈಯಲ್ಲಿರ್ತಕ್ಕಂಥ ರಕ್ತ ಶುದ್ಧಿ ಆಗುತ್ತೆ, ಒಂದೆಂದು ಮಕ್ಕಳಿಗೆ ರೋಗ ನಿರೋಧಕ ಶಕ್ತಿ ಬರುತ್ತೆ. ಅದು ಏನಪ್ಪ ರೋಗ ನಿರೋಧಕ ಅಂದರೆ, ಈಗ ಸಡನ್ನಾಗಿ ಒಂದು ಏನೋ ಬಂತಪ್ಪ, ಕೆಮ್ಮು ಬಂತು, ನೆಗಡಿ ಬಂತು, ಅದಕ್ಕೆ ಫುಲ್ ಬಾಡಿಯೆಲ್ಲ ವೀಕ್ ಆಗಿಬಿಡುತ್ತೆ. ಬಟ್ ನೀವು ಡೈಲಿ ನಿಮ್ಮ ರುಟೀನಲ್ಲಿ ವೀಕ್ಲಿ ಒಂದು ಎರಡು ಸಲ ನೀವು ಬೆಂಡೆಕಾಯಿನ ತಂದು ನಿಮ್ಮ ಮನೆಯಲ್ಲಿ ಮಾಡಿಕೊಟ್ರೆ ಮಕ್ಕಳು ಸ್ಟ್ರಾಂಗ್ ಆಗ್ತಾವೆ. ಬೋನ್ಸ್ ಕೂಡ ಏನಿರುತ್ತಲ್ವ, ಈ ಬೋನ್ಸು, ಮೊಣಕಾಲು ಬೋನ್ಸು, ಅವು ಎಲ್ಲ ಕೂಡ ರಕ್ತ ಹೆಪ್ಪುಗಟ್ಟಿಗೆ ಕೂಡ ನೀವು ಬಿತ್ತು ಗಾಯ ಆದ ತಕ್ಷಣ ಜಲ್ದಿ ರಕ್ತ ಹೆಪ್ಪುಗಟ್ಟಂಗಿಲ್ಲ, ಹಾಗೆ ಬ್ಲಡ್ ಬರ್ತಾ ಇರುತ್ತೆ. ಅದು ಜಲ್ದಿ ಬೇಗ ಗುಣವಾಗಬೇಕು ಅಂದರೆ ನೀವು ಬೆಂಡೆಕಾಯಿನ ನಿಮ್ಮ ದೇಹದಲ್ಲಿ ಜಾಸ್ತಿ ತಿಂತಾ ಇರಬೇಕು. ಪನ್ನೆದ್ದು ಎಷ್ಟೊಂದು ಅಂಶ ಹೇಳಿದೆ ನೋಡಿ. ಹಾಗೆ ಬೆಂಡೆಕಾಯಿನ ತಲೆಯಲ್ಲಿ ಸಾಕಷ್ಟು, ಅದೊಂದು ನಮ್ಮನೆ ರೋಗ ಆಗಿಬಿಟ್ಟಿದೆ ಈಗ, ಸಾಕಷ್ಟು ಗರ್ಲ್ಸ್ ಇರ್ಬೋದು, ಬಾಯ್ಸ್ ಇರ್ಬೋದು, ಅಥವಾ ಮಹಿಳೆಯರು ಇರ್ಬೋದು, ಹೆಣ್ಮಕ್ಳು ಇರ್ಬೋದು, ಗಂಡ್ಮಕ್ಳು ಇರ್ಬೋದು, ತಲೆಯಲ್ಲಿ ಹೊಟ್ಟಾಗ್ತಾ ಇರುತ್ತೆ. ಹೊಟ್ಟು ಕಡಿಮೆ ಆಗಬೇಕು ಅಂದರೆ ಮೊದಲನೇದಾಗಿ ಈ ಬೆಂಡೆಕಾಯಿನ ಚೆನ್ನಾಗಿ ತೊಳೆದು ಒಂದೆರಡು ಗ್ಲಾಸ್ ನೀರಲ್ಲಿ ಹಾಕಿ ಚೆನ್ನಾಗಿ ಕಟ್ ಮಾಡಿ ಚೆನ್ನಾಗಿ ಕುದಿಸ್ಕೊಂಡ್ಬಿಡಿ ಸ್ನೇಹಿತರೆ. ಕುದ್ದಾದಮೇಲೆ ನೀರನ್ನು ಚೆನ್ನಾಗಿ ಆರಿಸಿ, ಸ್ವಲ್ಪ ಗಟ್ಟಿ ಆಗುತ್ತೆ ಅದು ನೀರು, ಕುದ್ದಾದಮೇಲೆ ಆ ನೀರನ್ನು ಚೆನ್ನಾಗಿ ಆರಿಸಿ ಆ ಲೋಳೆ ಎಲ್ಲ ಬಂದಿರುತ್ತೆ, ಆ ಲೋಳೆ ಸಮೇತ ಚೆನ್ನಾಗಿ ಕೂದಲನ್ನು ಹೆಡ್ ಮಸಾಜ್ ಮಾಡಿಕೊಂಡು ಒಂದು 20 ನಿಮಿಷ, ಅಂದರೆ 20 ನಿಮಿಷ ಬಿಟ್ಕೊಂಡು ನೀವು ಹೆಡ್ ಬಾತ್ ಮಾಡಿ ಬರ್ತಾ ಇದ್ದರೆ, ನೀವು ಒಂದು ತಿಂಗಳಲ್ಲಿ ಈ ರೀತಿ ಮಾಡಿದರೆ ಖಂಡಿತವಾಗಿಯೂ ಒಂದು ಒಳ್ಳೆಯ ರಿಸಲ್ಟ್ ನಿಮ್ಗೆ ಸಿಗುತ್ತೆ. ಓಕೆನಾ. ಹಾಗೆ ಶುಗರ್ ಇದ್ದವರು ಕೂಡ ಇದು ಬೆಂಡೆಕಾಯಿ ಏನಂತೀಯಲ್ಲ, ನಿಜವಾಗ್ಲೂ ಒಂದು ಹೇಳಿ ಮಾಡಿಸಿದಂಥ ಒಂದು ಮನೆಮದ್ದು. ಈ ಶುಗರ್ನ ಕಂಟ್ರೋಲಲ್ಲಿ ತರಲೇಬೇಕು ಅಂದರೆ ಡೈಲಿ ಬೆಳಗ್ಗೆ ಹಸಿ ಬೆಂಡೆಕಾಯಿನ ತಿಂತಾ ಬಂದಿದ್ದೆ ಆದಲ್ಲಿ ಅವ್ರಿಗೆ ಮಧುಮೇಹ, ಶುಗರ್, ಸಕ್ಕರೆ ಕಾಯಿಲೆ ಅಂಶ ಅಂತ ಏನು ಹೇಳ್ತೀವಿ ಫುಲ್ ಕಂಟ್ರೋಲಲ್ಲಿ ಇರುತ್ತೆ. ಇದು ಒಳ್ಳೆಯ ಒಂದು ಔಷಧ, ದಿವ್ಯ ಔಷಧ ಬೆಂಡೆಕಾಯಿ ಅನ್ನೋದು. ಹಾಗೆ ಬಿ ಪಿ, ಶುಗರ್, ಬ್ಲಡ್ ಪ್ರೆಷರ್ ಅಂತ ಹೇಳ್ತಿರ್ತೀವಿ ಬಿ ಪಿ, ಆ ಹೃದಯದ ಕಾಯಿಲೆ ಸಂಬಂಧಪಟ್ಟಂಥ ಈ ಬೆಂಡೆಕಾಯಿನ ನಾವು ಜಾಸ್ತಿ ತಿನ್ನೋದರಿಂದ ಮೊದಲನೇದಾಗಿ ಕರುಳಿನ ಕ್ಯಾನ್ಸರ್ ಅಂತ ಏನು ಬರ್ತಾ ಇರುತ್ತಲ್ವ ಆ ಕ್ಯಾನ್ಸರನ್ನು ಕೂಡ ಇದನ್ನು, ಇದು ನಿಜವಾಗ್ಲೂ ವೈದ್ಯಕೀಯವಾಗಿ ದೃಢಪಟ್ಟಿದೆ ಸ್ನೇಹಿತರೆ. ನಿಮಗೆ ಡಾಕ್ಟರ್ ಕೂಡ ಹೇಳ್ತಾರೆ, ಈ ಕರುಳಿನ ಕ್ಯಾನ್ಸರನ್ನು ಕಂಟ್ರೋಲಲ್ಲಿ ಇಡೋದಕ್ಕೆ, ಸಂಪೂರ್ಣವಾಗಿ ಗುಣಮುಖ ಆಗೋದಕ್ಕೆ ಮೊದಲೇ ಮಾತು ಅವ್ರು ತಿನ್ನು ಅಂತ ಹೇಳೋದು ಬೆಂಡೆಕಾಯಿ. ಹಾಗಾಗಿ ನೀವು ದಿನನಿತ್ಯದಲ್ಲಿ ಬೆಂಡೆಕಾಯಿನ ಸ್ನೇಹಿತರೆ ತಿನ್ನಿ. ಇನ್ನು ಇದರಲ್ಲಿ ಏನು ಇನ್ನು ಹೆಚ್ಚಿಗೆ ಅಂಶ ಇದೆ ಅಂದರೆ, ಎಲ್ಲಿ ಬಿಸಿಲು ಜಾಸ್ತಿಯಾಗಿ ಬರುತ್ತೆ, ಬಿಸಿಲನ್ನು ನಾವು ಜಾಸ್ತಿಯಾಗಿ ತಗೋತಾ ಇರ್ತೀವಿ, ಸೇವನೆ ಮಾಡ್ತಾ ಇರ್ತೀವಿ ಒಳಗಡೆ ಅಂದರೆ, ಅಂಥವ್ರು ಕೂಡ ಇದನ್ನು ಬೆಂಡೆಕಾಯಿ ನಾವು ತಿನ್ನೋದರಿಂದ ದೇಹಕ್ಕೆ ಒಂದು ಒಳ್ಳೆಯ ರೀತಿ ಎನರ್ಜಿ ಕೊಡುತ್ತಾ, ತಂಪು ಕೊಡುತ್ತಾ, ಹಾಗಾಗಿ ನಿಮ್ಮ ಒಂದು ಸ್ಕಿನ್ ಟೋನ್ ಇರುತ್ತಲ್ವ, ಚರ್ಮ, ಈಗ ಎಷ್ಟೋ ವಯಸ್ಸಾದರೂ ಕೂಡ ಅವ್ರ ಮುಖ ನೋಡಿ ಎಷ್ಟು ಚೆನ್ನಾಗಿದೆ ಅಲ್ವಾ ಅಂತ ಹೇಳ್ತಾ ಇರ್ತೀವಲ್ವ.
ಆ ಥರ ನಿಮ್ಮ ಮುಖದಲ್ಲಿ ಬರ್ತಕ್ಕಂಥ ರಿಂಕಲ್ಸ್ ಅದು ಕೂಡ ಕಡಿಮೆ ಆಗುತ್ತೆ ಸ್ನೇಹಿತರೆ. ಹಾಗಾಗಿ ಇದೆಲ್ಲ ತಿನ್ನಬೇಕು. ಅದೇ ರೀತಿ ಇನ್ನೊಂದು ಮೇನ್ ರೀಸನ್ ಅಂದರೆ ಅಸ್ತಮಾ. ಅಸ್ತಮಾ ಅನ್ನೋದು ಇವಾಗ ಧೂಳಿಂದ ಬರ್ತಾ ಇದೆ, ಕೆಲವು ಅಸ್ತಮಾ ಮೂಲ ಇದರಿಂದ ಬರ್ತಾ ಇದೆ ನಮಗೆ, ಹಿಂದಿನಿಂದ ಆನುವಂಶತೆಯಿಂದ ಬಂದಿತ್ತು ಇದು ನಮಗೆ ಎಲ್ಲ ಅನ್ಕೋತಾ ಇರ್ತೀವಿ. ಅಸ್ತಮಾನು ಕೂಡ ಇದು ಪೂರ ಕಂಟ್ರೋಲಲ್ಲಿ ಇರುತ್ತೆ. ಹಾಗಾಗಿ ಬೆಂಡೆಕಾಯಿ ಅತಿ ಶ್ರೇಷ್ಠವಾದದರಲ್ಲಿ ತರಕಾರಿಯಲ್ಲಿ ಒಂದು ಶ್ರೇಷ್ಠವಾದ ತರಕಾರಿ ಅಂತಲೇ ನಾವು ಇದನ್ನು ಕನ್ಸಿಡರ್ ಮಾಡ್ತೀವಿ. ಇದನ್ನು ಕರೀಲೇಬೇಕು, ಯಾಕಂದರೆ ಇದರಲ್ಲಿ ಹೇರಳವಾಗಿ ಒಂದು ಒಳ್ಳೆ ಒಳ್ಳೆ ಗುಣಗಳಿರುವುದರಿಂದ ನಮ್ಮ ಮುಖಕ್ಕೆ, ತಲೆಗೆ, ಕಣ್ಣಿಗೆ, ದೇಹಕ್ಕೆ, ಹಾರ್ಟ್ಗೆ, ರಕ್ತ ಶುದ್ಧಿಗೆ, ಮತ್ತು ರೋಗ ನಿರೋಧಕ ಶಕ್ತಿಗೆ, ಜೊತೆಗೆ ಇನ್ನೂ ಒಂದು ಮೇನಾಗಿ ಅಂದರೆ ಬೊಜ್ಜನ್ನು ಕೂಡ ಕಡಿಮೆ ಮಾಡುತ್ತೆ. ಸ್ಥೂಲಕಾಯ ಅಂತ ಏನು ಹೇಳ್ತೀವಿ, ದಪ್ಪ ಇರತಕ್ಕಂಥ ಮಹಿಳೆಯರು ಕೂಡ ದಿನಾ ಬೆಂಡೆಕಾಯಿ ನೀರನ್ನು ಕುಡಿಯಿರಿ, ಅಥವಾ ದಿನಾ ಬೆಂಡೆಕಾಯಿ ಯಾವುದೇ ರೂಪದಲ್ಲಿ ಒಂದು ಪಲ್ಯ ಮಾಡಿಕೊಂಡು ಅದನ್ನು ತಿನ್ನೋದರಿಂದ ನಮ್ಮ ಒಂದು ಸ್ಥೂಲಕಾಯಿನ ಕೂಡ ಕಡಿಮೆ ಮಾಡ್ಬೋದು. ಇದು ನಾವು ಯಾವಾಗಲೂ ಬೆಂಡೆಕಾಯಿನ ವಾರದಲ್ಲಿ ಏನೇನಾದರೂ ಒಂದು ಎರಡು ಸಲ ಆದರೂ ಮಾಡ್ತೀನಿ, ಯಾಕಂದರೆ ನನ್ನ ಮಕ್ಕಳಿಗೆ ಬೆಂಡೆಕಾಯಿ ಪಲ್ಯ ಅಂದರೆ ಅತೀ ಪ್ರೀತಿ, ಅತೀ ಪ್ರೀತಿ. ಹಾಗಾಗಿ ನಾನು ಬೆಂಡೆಕಾಯಿ ಪಲ್ಯ ಮಾಡ್ತಾನೇ ಇರ್ತೀನಿ. ನಾ ಯಾವ ಪಲ್ಯ ಮಾಡಿದೆ ಅನ್ನೋದ್ರ ಜೊತೆಗೆ ಅದರದ್ದು ಒಂದು ಟಾಪಿಕನ್ನು ನಿಮಗೆ ತೊಗೊಂಡು ಬಂದಿದ್ದೀನಿ. ಖಂಡಿತವಾಗಿ ಈ ವಿಡಿಯೋ ಇಷ್ಟ ಆಗುತ್ತೆ ಅನ್ಕೋತಾ ಇದ್ದೀನಿ ಸ್ನೇಹಿತರೆ. ಇವತ್ತಿನ ಡೈಲಿ ವ್ಲಾಗ್ನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಯಾಕಂದರೆ ಒಂದು ನಮ್ಮ ಡೈಲಿ ವ್ಲಾಗ್ ತೋರಿಸೋದ್ರ ಜೊತೆಗೆ, ಇಂಪಾರ್ಟೆಂಟ್ ತೋರಿಸೋದ್ರ ಜೊತೆಗೆ ಒಂದು ಮಾಹಿತಿಯನ್ನು ಕೊಡೋ ಮುಖಾಂತರ ನನ್ನ ವಿಡಿಯೋನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ನಿಮ್ಮೆಲ್ಲರ ಸಪೋರ್ಟ್, ನಿಮ್ಮೆಲ್ಲರ ಪ್ರೀತಿ ಸದಾ ನನ್ನ ಒಂದು ಚಾನಲ್ ಮೇಲೆ ಇರಲಿ. ಇದೇ ರೀತಿ ಹೊಸ ಹೊಸ ವಿಡಿಯೋಗಳನ್ನ, ಹೊಸ ಹೊಸ ಸಬ್ಜೆಕ್ಟ್ಗಳನ್ನ ತೊಗೊಂಡು ಬರೋಕ್ಕೆ ಇಷ್ಟಪಡ್ತೀನಿ ಸ್ನೇಹಿತರೆ. ಹಾಗಾದರೆ ಸ್ನೇಹಿತರೆ, ಹೊಸದಾಗಿ ನನ್ನ ವಿಡಿಯೋನ ಸಬ್ಸ್ಕ್ರೈಬ್ ಮಾಡದೆ ತಾವು ನೋಡ್ತಾ ಇದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಬಿಡಿ. ಹಾಗೆ ಪಕ್ಕಕ್ಕೆ ಬರೋ ಒಂದು ಬೆಲ್ ಐಕನ್ ಕೂಡ ಕ್ಲಿಕ್ ಮಾಡಿ ಸ್ನೇಹಿತರೆ. ಖಂಡಿತವಾಗೂ ನಿಮಗೆ ಈ ವಿಡಿಯೋ ಎಂಡ್ವರೆಗೆ ನೋಡಿ, ಖಂಡಿತವಾಗೂ ನಿಮಗೆ ಈ ವಿಡಿಯೋ ಇಷ್ಟ ಆಗಿದ್ದರೆ ಪ್ಲೀಸ್ ಒಂದು ಸಣ್ಣ ಕಮೆಂಟ್ಸನ್ನು ಬರೀರಿ. ಸಣ್ಣ ಕಮೆಂಟ್ಸನ್ನು ಬರೆದಾಗ ನಮಗೂ ತುಂಬ ಖುಷಿ ಅನಿಸುತ್ತೆ. ಹಾಗೆ ನಾವು ಸುಮಾರು ಒಂದು 5-6 ವರ್ಷದ ಹಿಂದೆ ವೆರಿ ಗುಡ್ ಮೂವಿ ಅಂತ ಮಾಡಿದ್ವಿ, 10 of 10 ಅಂತ. ಈಗ ಆಲ್ಮೋಸ್ಟ್ ಒಂದು 6 ಇಯರ್ಸ್ ಆಗಿರ್ಬೋದು ಸ್ನೇಹಿತರೆ. ಅಲ್ಲಿರ್ತಕ್ಕಂಥ ನಮ್ಮ ಒಬ್ಬರು ಕ್ಲೋಸ್ ಫ್ರೆಂಡ್ ರಾಜು ನಾಯಕ್ ಸರ್ ಅನ್ನೋ ಕೂಡ ನನ್ನ ಫೇಸ್ಬುಕ್ಕಲ್ಲಿ ವಿಡಿಯೋನ ನೋಡಿ ಒಳ್ಳೆಯ ಕಮೆಂಟ್ಸ್ ಬರೆದು ಒಂದು ಧನ್ಯವಾದನ ತಿಳಿಸಿದ್ದಾರೆ. ಅವ್ರಿಗೂ ಕೂಡ ಈ ಯೂಟ್ಯೂಬ್ ವಿಡಿಯೋ ಮುಖಾಂತರ ಒಂದು ಧನ್ಯವಾದ ಹೇಳೋಕ್ಕೆ ಇಷ್ಟಪಡ್ತೀನಿ. ಇದೇ ರೀತಿ ನನ್ನ ಎಲ್ಲ ವಿಡಿಯೋಗಳನ್ನ ಸಪೋರ್ಟ್ ಮಾಡ್ತೀರಿ ಅಂತ ನಂಬಿ, ಹಾಗಾದರೆ ಇವತ್ತಿನ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಎಲ್ಲರೂ ನಗುತ್ತಾ ಇರಿ, ನಗಿಸ್ತಾ ಇರಿ ಅಂತ ಹೇಳ್ತಾ ಥ್ಯಾಂಕ್ ಯು ಸೋ ಮಚ್. ಮತ್ತೆ ಹೊಸದೊಂದು ವಿಡಿಯೋ ಜೊತೆಗೆ ನಿಮ್ಮ ಮುಂದೆ ಹೇಳೋಕ್ಕೆ ಇಷ್ಟಪಡ್ತೀನಿ. ಹೋಗಿ ಬರೋದಾ.